ನಂಜನಗೂಡು ಅಖಾಡದಿಂದ ಹಿಂದೆ ಸರಿದಿದ್ದಾರೆ ಹೆಚ್.ಸಿ. ಮಹದೇವಪ್ಪನವರು ಅನ್ನೋದು ಗೊತ್ತಾಗ್ತಾ ಇದೆ. ಹೌದಾ? ಯಾಕೆ ಈ ರೀತಿ ಆಗಂದ್ರೆ ಹೆಚ್.ಸಿ. ಮಹದೇವಪ್ಪನವರು ನಂಜನಗೂಡಿನಿಂದಲೇ ಟಿಕೆಟ್ ಆಕಾಂಕ್ಷಿಯಾಗಿದ್ರು, ಬಹಳ ಪ್ರಬಲ ಪೈಪೋಟಿಯನ್ನ ನೀಡ್ತಾ ಇದ್ರು. ಆದರೆ ಈಗ ಏಕಾಏಕಿಯಾಗಿ ಹಿಂದೆ ಸರಿದಿದ್ದಾರೆ ಅಖಾಡದಿಂದ ಅಂದ್ರೆ ಏನ್ ಕಾರಣ ಇರಬಹುದು? ಪುತ್ರನಿಗಾಗಿ ಕ್ಷೇತ್ರವನ್ನ ತ್ಯಾಗ ಮಾಡ್ತಾರ ಹಾಗಾದ್ರೆ ಕಾಂಗ್ರೆಸ್ ಮುಖಂಡ ಟಿ ನರಸೀಪುರದಿಂದ ಸ್ಪರ್ಧೆ ಮಾಡ್ತಾರ ಹೆಚ್.ಸಿ. ಮಹದೇವಪ್ಪನವರು ಅನ್ನೋ ಒಂದು ಪ್ರಶ್ನೆಯೂ ಇದೆ. ಟಿ ನರಸೀಪುರದಿಂದ ಟಿಕೆಟ್ಗಾಗಿ ಅರ್ಜಿ ಸಲ್ಲಿಸಿದ್ದಾರೆ ಮಹದೇವಪ್ಪನವರು. ಹಾಗಾಗಿ ಪುತ್ರನಿಗೆ ಕ್ಷೇತ್ರ ಬಿಟ್ಟುಕೊಟ್ಟು ಕಾರ್ಯಕರ್ತನಾಗಿ ಉಳಿತಾರ? ಹೆಚ್.ಸಿ. ಮಹದೇವಪ್ಪ ಮುಂದಿನ ನಡೆ ಬಗ್ಗೆ ತೀವ್ರ ಕುತೂಹಲ ಮೂಡಿದೆ. ಈ ಮೊದಲು ಟಿ ನರಸೀಪುರವನ್ನ ಮಗನಿಗೆ ಬಿಟ್ಟುಕೊಟ್ಟಿದ್ರು ಮಹದೇವಪ್ಪ. ನಂಜನಗೂಡಿನಿಂದ ಫ್ರೀಡಂ ಆಪಲ್ ಕಲ್ತು ಟೆರಕೋಟಾ ಜ್ಯುವೆಲರಿ ಮಾಡ್ತಿದ್ದೀರಾ? ಹಾಗಾದ್ರೆ ನಿಮ್ಮ ಟೆರಕೋಟಾ ಜ್ಯುವೆಲರಿಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಂ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ ಸಾಧಿಸಬೇಕು ಅನ್ನೋ ಇಂಗಿತದಲ್ಲಿದ್ರು. ಆದ್ರೆ ಧ್ರುವ ನಾರಾಯಣ್ ಮಹದೇವಪ್ಪ ನಡುವೆ ಪೈಪೋಟಿ ಇತ್ತು. ನಂಜನಗೂಡು ಟಿಕೆಟ್ಗೆ ಇಬ್ಬರೂ ಸಹ ಅರ್ಜಿಯನ್ನ ಸಲ್ಲಿಸಿದ್ರು. ಧ್ರುವ ನಾರಾಯಣ್ ನಿಧನದಿಂದ ಕಣದಿಂದ ಹಿಂದೆ ಸರಿದಿದ್ದಾರೆ ಮಹದೇವಪ್ಪ. ನಂಜನಗೂಡು ಕ್ಷೇತ್ರವನ್ನ ಧ್ರುವ ನಾರಾಯಣ್ ಪುತ್ರನಿಗೆ ಬಿಟ್ಟು ಕೊಟ್ಟಿದ್ದಾರೆ ಹೆಚ್.ಸಿ. ಮಹದೇವಪ್ಪ. ಅಂದ್ರೆ ಇಲ್ಲಿ ಬಿಟ್ಟು ಕೊಟ್ಟಿದ್ದಾರೆ ಅನ್ನೋದಕ್ಕಿಂತ ದೆಹಲಿ ಮೂಲಗಳಿಂದ ಅಂದ್ರೆ ಕಾಂಗ್ರೆಸ್ ಹೈಕಮಾಂಡ್ ನಾಯಕರಾಗಿರಬಹುದು, ಜೊತೆಗೆ ಇಲ್ಲಿನ ಕೆಪಿಸಿಸಿ ಅಧ್ಯಕ್ಷರಾಗಿರಬಹುದು ಮಾತನ್ನ ಕೊಟ್ಬಿಟ್ಟಿದ್ರು. ಈ ಬಾರಿ ಧ್ರುವ ನಾರಾಯಣ್ ಪುತ್ರನಿಗೇನೆ ಟಿಕೆಟ್ ಕನ್ಫರ್ಮ್ ಅನ್ನೋ ಒಂದು ನಿಟ್ಟಿನಲ್ಲಿ ಹೇಳಿಕೆಯನ್ನ ಕೊಟ್ಟಿದ್ರು. ಜೊತೆಗೆ ಅಲ್ಲಿನ ಕಾಂಗ್ರೆಸ್ ಕಾರ್ಯಕರ್ತರು ಬಹಳ ಒತ್ತಾಯವನ್ನ ಮಾಡ್ತಾ ಇದ್ರು ಧ್ರುವ ನಾರಾಯಣ್ ಅವರ ಪುತ್ರನಿಗೇನೆ ಟಿಕೆಟ್ ಕೊಡಬೇಕು ಕಾಂಗ್ರೆಸ್ ನಿಂದ ಈ ಬಾರಿ ಕ್ಷೇತ್ರದಲ್ಲಿ ಅಂತ ಹೇಳಿ. ಎಲ್ಲವನ್ನೂ ಯೋಚನೆ ಮಾಡಿ ಈಗ ಅಖಾಡದಿಂದ ಹೆಚ್.ಸಿ. ಮಹದೇವಪ್ಪನವರು ಹಿಂದೆ ಸರಿದಿದ್ದಾರೆ ಅಂತ ಹೇಳಬಹುದು. ಹೈಕಮಾಂಡ್ ಒತ್ತಡಕ್ಕೆ ಮಣಿದು ಟಿ ನರಸೀಪುರದಲ್ಲಿ ಸ್ಪರ್ಧೆ ಮಾಡ್ತಾರಾ ಅನ್ನೋ ಒಂದು ಪ್ರಶ್ನೆಯೂ ಕೂಡ ಇದೆ ಹೆಚ್.ಸಿ. ಮಹದೇವಪ್ಪನವರ ಬಗ್ಗೆ. ಯಾಕೆಂತ ಹೇಳಿದ್ರೆ ಅವರು ಬಹಳ ಹಿರಿಯ ನಾಯಕರು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಮೈಸೂರಿನ ಪ್ರತಿನಿಧಿ ಸುರೇಶ್. ಸುರೇಶ್, ಏನು ಹೆಚ್.ಸಿ. ಮಹದೇವಪ್ಪನವರು ಬಹಳ ಒತ್ತಾಯವನ್ನ ಮಾಡ್ತಾ ಇದ್ರು, ನನಗೆ ಈ ಬಾರಿ ಟಿಕೆಟ್ ಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ನಂಜನಗೂಡಿನಿಂದ. ಆದರೆ ಈಗ ಅವರ ಪುತ್ರನಿಗೋಸ್ಕರ ಎಲ್ಲೊಂದು ಕಡೆ ತ್ಯಾಗ ಮಾಡ್ತಾರೆ ಅಂತ ಹೇಳಲಾಗ್ತಾ ಇದೆ. ಏನು ಕತೆ ಇದು? ಡೀಟೇಲ್ಸ್ ಕೊಡ್ತಾ ಹೋಗೋದಾದ್ರೆ ನಿಧನದಿಂದ ಈ ನಂಜನಗೂಡು ವಿಧಾನಸಭಾ ಕ್ಷೇತ್ರಕ್ಕೆ ಸ್ಪರ್ಧೆ ಮಾಡಬೇಕಾದಂತ ಧ್ರುವ ನಾರಾಯಣ್ ಅವರ ಪುತ್ರನಿಗೆ ಟಿಕೆಟ್ ಕೊಡಬೇಕು ಅನ್ನೋದು ಒತ್ತಾಯ ಕೇಳಿ ಬಂದಿತ್ತು. ಜೊತೆಗೆ ಕಾಂಗ್ರೆಸ್ ಹೈಕಮಾಂಡ್ ಕೂಡ ಅವರ ಪುತ್ರನ ಟಿಕೆಟ್ ಕೊಟ್ಟು ಈ ಬಾರಿ ಧ್ರುವ ನಾರಾಯಣ್ ಅವರನ್ನ ಅವರ ಕುಟುಂಬವನ್ನ ಯಾವುದೇ ಕಾರಣಕ್ಕೂ ಕೂಡ ಕೈ ಬಿಡಬಾರದು, ಆ ಕುಟುಂಬವನ್ನು ಕೂಡ ನಾವು ಕಾಂಗ್ರೆಸ್ ಜೊತೆಗೆ ಜೊತೆಗೆ ತೆಗೆದುಕೊಂಡು ಹೋಗ್ಬೇಕು ಅನ್ನೋ ನಿಟ್ಟಿನಲ್ಲಿ ಕಾಂಗ್ರೆಸ್ಗೆ ನಾವು ಕಾಂಗ್ರೆಸ್ ಯಾವತ್ತೂ ಕೈ ಬಿಡಲ್ಲ ಅಂತೇಳಿ ಸಂದೇಶವನ್ನ ರವಾನಿಸಿದ್ರು. ಜೊತೆಗೆ ಹೆಚ್.ಸಿ. ಮಹದೇವಪ್ಪ ಅವರು ಕೂಡ ನಂಜನಗೂಡು ಟಿಕೆಟ್ಗೆ ಜಿದ್ದಾಜಿದ್ದಿಗೆ ಬಿದ್ದಿದ್ರು. ಆದ್ರೆ ಹಠಾತ್ ನಿಧನದ ಹಿನ್ನೆಲೆ ಮಹದೇವಪ್ಪ ಅವರೇ ಅವರ ಟಿಕೆಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಧ್ರುವ ನಾರಾಯಣ್ ಅವರು ರಾಜಕೀಯ ಫ್ರಸ್ಟ್ರೇಷನ್ನಿಂದ ಸತ್ತೋಗ್ಬಿಟ್ಟಿದ್ದಾರೆ ಅಂತೇಳಿ ಒಂದಷ್ಟು ಕೆಲವರು ಬಿಜೆಪಿ ಅವರು ಆರೋಪ ಮಾಡಿದ್ರು. ಆದ್ರೆ ಹೈಕಮಾಂಡ್ ಸೂಚನೆ ಮೇರೆಗೆ ಮಹದೇವಪ್ಪ ಅವರು ನಂಜನಗೂಡು ವಿಧಾನಸಭಾ ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿ ಆಗಿರೋದ್ರಿಂದ ಅವರು ಈ ಒಂದು ಕ್ಷಣದಲ್ಲಿ ಹಿಂದೆ ಸರಿದ್ರು. ನಾನು ರಾಜಕೀಯ ಸತ್ತ ವ್ಯಕ್ತಿಯ ಜೊತೆಗೆ ರಾಜಕೀಯ ಮಾಡೋದು ಎಷ್ಟರ ಮಟ್ಟಿಗೆ ಸರಿ ಅಂತೇಳಿ ಧ್ರುವ ನಾರಾಯಣ್ ಅವರು ಈ ಒಂದು ನಂಜನಗೂಡು ವಿಧಾನಸಭಾ ಕ್ಷೇತ್ರದ ಚುನಾವಣಾ ಅಖಾಡದಿಂದ ಹಿಂದೆ ಸರಿದ್ರು. ಆದ್ರೆ ಈಗ ಮಹದೇವಪ್ಪ ಅವರ ನಿಲುವು ಏನು? ಟಿ ನರಸೀಪುರದಿಂದ ಸ್ಪರ್ಧೆ ಮಾಡ್ತಾರ ಅಥವಾ ಅವ್ರ ಮಗನಿಗೆ ಟಿಕೆಟ್ ಅನ್ನ ಕೊಡಿಸಿ ಅವ್ರ ಮಗನನ್ನ ಗೆಲ್ಸ್ಕೊಳ್ತಾರ ಅನ್ನೋದು ಕೂಡ ಈಗ ಪ್ರಶ್ನೆ ಉಳಿದಿದೆ. ಯಾಕಂದ್ರೆ ಮೈಸೂರು ಜಿಲ್ಲಾ ಉಸ್ತುವಾರಿ ಸಚಿವರಾಗಿ ಲೋಕೋಪಯೋಗಿ ಸಚಿವರಾಗಿ ಸಾಕಷ್ಟು ಕೆಲಸವನ್ನು ಮಾಡಿದಂತ ಹೆಚ್.ಸಿ. ಮಹದೇವಪ್ಪ ಅವರು ಕೂಡ ಕಾಂಗ್ರೆಸ್ಗೆ ಅನಿವಾರ್ಯ ಆಗಿದ್ದಾರೆ. ಹಳೆ ಮೈಸೂರು ಭಾಗದಲ್ಲಿ ಅವ್ರದೇ ಆದಂತ ಒಂದು ಹಿಡಿತ ಇದೆ. ಹೀಗಾಗಿ ಹೆಚ್.ಸಿ. ಮಹದೇವಪ್ಪ ಅವರು ಕೂಡ ಚುನಾವಣೆಗೆ ಸ್ಪರ್ಧೆ ಮಾಡ್ತಾರ. ಚುನಾವಣೆಗೆ ಸ್ಪರ್ಧೆ ಮಾಡುವ ಹೆಚ್.ಸಿ. ಮಹದೇವಪ್ಪ ಅವರ ನಿಲುವು ಏನು? ಒಂದೇ ಕ್ಷೇತ್ರದಲ್ಲಿ ಅಪ್ಪ ಮಗ ಇಬ್ಬರಿಗೂ ಕೂಡ ಟಿಕೆಟ್ ಅನ್ನು ಕೊಡಕ್ಕಾಗಲ್ಲ. ಹೀಗಾಗಿ ತಂದೆ ನೀವು ಸ್ಪರ್ಧೆ ಮಾಡ್ತಾರ ಅಥವಾ ಮಗ ಸ್ಪರ್ಧೆ ಮಾಡ್ತಾರ ಅನ್ನೋದು ಕೂಡ ಸಾಕಷ್ಟು ಕುತೂಹಲ. ಹೀಗಾಗಿ ಹೈಕಮಾಂಡ್ ನಾಯಕರು ಯಾವ ನಿರ್ಧಾರಕ್ಕೆ ಬರ್ತಾರೆ ಅನ್ನೋದು ಕೂಡ ಕಾತ್ ನೋಡ್ಬೇಕಾಗಿದೆ. ಹೈಕಮಾಂಡ್ ನಾಯಕರು ಮಹದೇವಪ್ಪ ಅವರನ್ನು ನೀವೇ ಇಲ್ಲಿ ಮುಂದಿನ ಬಾರಿ ನಿಮ್ಮ ಟಿಕೆಟ್ ಕೊಡ್ತೀವಿ ಅನ್ನೋ ಒಂದು ಸೂಚನೆಯನ್ನು ಕೂಡ ಕೊಟ್ಟಿದ್ದಾರೆ ಅನ್ನೋ ಮಾಹಿತಿ ಲಭ್ಯ. ಫ್ರೀಡಂ ಆಪಲ್ ಕಲ್ತು ಟೆರಕೋಟಾ ಜ್ಯುವೆಲರಿ ಮಾಡ್ತಿದ್ದೀರಾ? ಹಾಗಾದ್ರೆ ನಿಮ್ಮ ಟೆರಕೋಟಾ ಜ್ಯುವೆಲರಿಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಂ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ.